ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ನಮ್ಮ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಅಂದ್ರೆ, ಇನ್ನು ಶೀಘ್ರದಲ್ಲೇ ನಾವೇನ್ ಮಾಡ್ತೀವಪ್ಪ ಅಂದ್ರೆ 15,000 ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಬಂದಿರುವಂತ ಒಂದು ಆರ್ಟಿಕಲ್, ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ನೋಡ್ರಿ, ಅವ್ರೇನ್ ಹೇಳ್ತಿದ್ರು ಅಂದ್ರೆ, 15,000 ಕಾನ್ಸ್ಟೇಬಲ್ಗಳನ್ನ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. 15,000 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನ್ಸ್ಟೇಬಲ್ ನೇಮಕಾತಿ ಮಾಡಿಕೊಳ್ಳುವ ಪ್ರಕ್ರಿಯೆ ಸದ್ಯದಲ್ಲಿ ಆರಂಭವಾಗಲಿದೆ, ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಅಂದ್ರೆ ಇದಕ್ಕೇನು ತಯಾರಿ ನಡೆಸಬೇಕಲ್ಲ, ಆ ತಯಾರಿ ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ, ಆಮೇಲೆ ಅಗತ್ಯವಾದಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೋತಿದ್ದಾರೆ. ಇದ್ರ ಜೊತೆಗೆ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಬಗ್ಗೆನು ಕೂಡ ಹೇಳಿದ್ದಾರೆ. ಅಂದ್ರೆ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ 545 ಎಕ್ಸಾಮ್ ಆದ್ಮೇಲೆ ಹಗರ್ನಾಗಿ 402 ಎಕ್ಸಾಮ್ ಆಗಿಲ್ಲ, ಜೊತೆಗೆ 545 ಏನ್ ರೀ ಎಕ್ಸಾಮಿನೇಷನ್ ಆಗ್ಬೇಕಿತ್ತಲ್ಲ, ಅದು ಸಹ ಆಗದೆ ಇರೋದ್ರಿಂದ ಇಲ್ಲಿ ನಮ್ಮ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಅಂದ್ರೆ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣದ ತನಿಖೆ ಇನ್ನೂ ಮುಂದುವರೆದಿದೆ, 53 ಮಂದಿ ತಪ್ಪಿಸ್ತಸ್ಥರು ಎಂಬುದು ಕಂಡು ಬಂದಿದೆ. ಆದರೆ ಕೋರ್ಟ್ ಮರುಪರೀಕ್ಷೆ ನಡೆಯುವುದಕ್ಕೆ ಆದರೆ ಹೈಕೋರ್ಟ್ ಮರುಪರೀಕ್ಷೆ ನಡೆಸುವುದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಅಂದ್ರೆ ನೋಡ್ರಿ, 545 ಅಲ್ಲಿ ಏನು ಸ್ಕ್ಯಾಮ್ ಆಗಿತ್ತು, ಅದರಲ್ಲಿ ಎಸ್ಐಟಿ ಏನ ಫಾರ್ಮ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಆಯಿತು, ಈಗ 53 ತಪ್ಪಿಸ್ತಸ್ಥರು ಅಂತ ಹೇಳಿ ಕಂಡು ಬಂದಿದ್ದಾರೆ. ಜೊತೆಗೆ ಮರುಪರೀಕ್ಷೆ ನಡೆಸೋದಕ್ಕೋಸ್ಕರ ಆಗಿನ ನಮ್ಮ ಗೃಹ ಸಚಿವರಾದಂತ ಅರಗ ಜ್ಞಾನೇಂದ್ರ ಅವರು ಆರ್ಡರ್ ಮಾಡಿದ್ರು, ಆದ್ರೆ ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಅದಕ್ಕೋಸ್ಕರ ಈಗಿನ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಯಾರು ಅರ್ಹರಿದಾರಲ್ಲ ಅವರಿಗೆ ನ್ಯಾಯ ಒದಗಿಸುವ ದಿಶೆಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅಂದ್ರೆ ನೋಡ್ರಿ, ಈಗೇನ್ ಮಾಡಬಹುದು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ, ಲೀಗಲ್ ಎಕ್ಸ್ಪರ್ಟ್ ಜೊತೆಗೆ ಮಾತಾಡಿ ಅವರು ಅದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ, ಈಗ ನೋಡ್ರಿ, ಜುಲೈಯಲ್ಲೂ ಕೂಡ ಏನಂದ್ರೆ ಬಹಳಷ್ಟು ಕಡೆ ಏನ್ ಹೇಳ್ತಿದ್ರು ಅಂದ್ರೆ, ಈ ಒಂದು ಪಿಸಿ ಎಕ್ಸಾಮಿನೇಷನ್ ಏನಿದೆ, ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಸ್ ಏನಿದೆಲ್ಲ, ಅದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತಯಾರಿ ನಡೆಸಿದ್ರಲ್ಲ, ಅವ್ರಿಗೆ ಏನ್ ಸಿಹಿ ಸುದ್ದಿ ಅಂದ್ರೆ, ಈಗಿರುವಂತ ಒಂದು 3,500 ಪ್ಲಸ್ 1,500 ಸಿವಿಲ್ ಪಿಸಿ ಎಕ್ಸಾಮಿನ್ ಜೊತೆ ಜೊತೆಗೆ ನಿಮಗೆ ಶೀಘ್ರದಲ್ಲೇ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ರಾಜ್ಯ ಸರ್ಕಾರದಿಂದ 15,000 ಕಾನ್ಸ್ಟೇಬಲ್ ನೇಮಕಾತಿಯನ್ನ ಮಾಡ್ಕೋತಾರೆ. ಜೊತೆಗೆ ನೋಡ್ರಿ, ಯಾರೆಲ್ಲ ತಯಾರಿ ನಡೆಸಿದ್ರಲ್ಲ ಅವ್ರೇನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಜುಲೈಯಲ್ಲಿ ಎಕ್ಸಾಮಿನ್ ಅನ್ನ ಘೋಷಣೆ ಮಾಡಿದ್ರಿಂದ ಇನ್ನೂ ಚೆನ್ನಾಗಿ ತಯಾರಿ ಮಾಡಿ ನೀವು ಯಶಸ್ಸಿ ಗೊಳ್ಳ್ರಿ ಅಂತ ನಾವು ಹಾರೈಸ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮಗೆ ಮುಂಬರುವ ದಿನಗಳಲ್ಲೂ ಕೂಡ ಏನಂದ್ರೆ, 15,000 ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ನಮ್ಮ ಈಗಿನ ಗೃಹ ಸಚಿವರು ಸುಳಿವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.